ಸಮ್ಮೇಳನ ಕ್ಷೇಮಾಭಿವೃದ್ಧಿಯ ಕಾರ್ಯಕ್ರಮ ಇವತ್ತು ಇಲ್ಲಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಇದರ ಆರಂಭದಲ್ಲಿ ಘೋಷಯಾತ್ರೆ ನಡೀತಾ ಇದೆ. ಗಣ್ಯರಲ್ಲಿದ್ದಾರೆ, ಈಗ ತುಂಬ ಮಾತಾಡುವಂಥ ಸಮಯ ಅಲ್ಲ. ಆದರೂ ಕೂಡ ಈ ಒಂದು ಮಾತ್ ಕಾರ್ಯವನ್ನು ನಾನು ಔಪಚಾರಿಕವಾಗಿ ಗಂಟೆ ಬಾರಿಸಿ ಉದ್ಘಾಟನೆ ಮಾಡ್ತೇನೆ. ಮೈಸೂರುಗಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು, ಇವತ್ತು ಕಾಸರಗೋಡು ಬಹುಭಾಷಾ ಸಂಘ ಭೂಮಿಯಲ್ಲಿ ಸಾಂಸ್ಕೃತಿಕ ಶೋಭಾಯಾತ್ರೆಯನ್ನು ಈಗಾಗಲೇ ನಮ್ಮ ಪುತ್ತಿಗೆ ಪಂಚಾಯತ್ನ ಅಧ್ಯಕ್ಷರಾದ ಸುಬ್ಬಣ್ಣರವರು ಉದ್ಘಾಟಿಸಲಿದ್ದಾರೆ. ಇಲ್ಲಿ ಬಂದು ಸೇರಿದ ಎಲ್ಲರಿಗೂ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಥವಾ ಕನ್ನಡ ಪತ್ರಕರ್ತರು, ಕಾಸರಗೋಡಿನ ಬಹುಭಾಷಾ ಪ್ರೇಮಿಗಳೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಮೆರವಣಿಗೆಯನ್ನು ಪುತ್ತಿಗೆ ಪಂಚಾಯತ್ ಅಧ್ಯಕ್ಷರಾದ ಸುಬ್ಬಣ್ಣರವರು ಸಾರಿಸಿ
ಇವರೆಲ್ಲ ಗಂಡವ್ರೇನ ಯಾಕೆಂದ್ರೆ ನಾನು ಸರಿ
ತ್ಯಜತ ಪರೇಶ್ವ ಕ್ರಮಮಾಕ್ರಮಣ ಮೈತ್ರೀಂ ಭಜತ ಅಖಿಲ ಹೃಜೇತ್ರೀಂ ಮೈತ್ರೀಂ ಭಜತ ಅಖಿಲ ಹೃಜೇತ್ರೀಂ ದೇವಃ ಸಕಲ ದಯಾಳು ದಾಮ್ಯತ ದತ್ತ ದಯಧ್ವಂ ಜನತಾ ಗಮಿಸುವಂತ ವಿಶಿಷ್ಟ ಪ್ರದೇಶ ಸೀತಂಗುಣಿ. ಕುಂಬಳೆ ಸೀಮೆಯ ಪ್ರಸಿದ್ಧ ದೇವಾಲಯಗಳಾದ ಅಡೂರು, ಮಧೂರು, ಕಾವು, ಕಣಿಪುರ, ಇಲ್ಲಿ ಸಾಕ್ಷಿ ನುಡಿಯುವಂತ ಈ ಪ್ರದೇಶದಲ್ಲಿ ವಿವಿಧ ಧರ್ಮೀಯರ ಆರಾಧನಾಲಯಗಳಾದ ಬೇಳ ಶೋಕಮಾತಾ ದೇವಾಲಯ ಹಾಗೂ ಸರೋವರ ದೇವಾಲಯವಾದ ಅನಂತಪುರ ಶ್ರೀ ಅನಂತ ಪದ್ಮನಾಭ ಪೆರ್ನೆ ಶ್ರೀ ಮುಚ್ಚಲೋಟು ಭಗವತಿ ಕ್ಷೇತ್ರ ಮುಂತಾದವು ಇಲ್ಲಿನ ಜನರ ಧಾರ್ಮಿಕ ಭಾವನೆಗಳಿಗೆ ಹಿಡಿದ ಕೈಗನ್ನಡಿಯಂತಿದೆ. ಈ ಪರಿಸರದ ಜನರಾಡುವ ಕನ್ನಡ, ಮಲಯಾಳಂ, ತುಳು, ಕೊಂಕಣಿ ಮತ್ತು ಮರಾಠಿ ಭಾಷೆ ಕನ್ನಡದ ಕಟ್ಟಾಲು ಶತಾಯಿಸಿ ನಾಡೋಜ ಕಯ್ಯರ್ ಕಿಂಜನ್ರೆಯವರ ಜನ್ಮ ಮತ್ತು ಕರ್ಮ ಭೂಮಿಯಲ್ಲಿ ಆಯೋಜಿಸಿದ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವದ ಪ್ರಧಾನ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳೇ, ಸಭಾಂಗಣದಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಸುಮನಸ್ಸಿನ ಕನ್ನಡದ ಮನಸ್ಸುಗಳೇ, ಈ ಊರ ಹಾಗೂ ಪರ ಊರ ಕಲಾವಿದರೇ, ಕನ್ನಡ ಪತ್ರಕರ್ತ ಮಿತ್ರರೇ, ಕಲಾ ಪೋಷಕರೇ ಹಾಗೂ ಸಭಿಕರೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ನೀಡುವವರು ದಿನದ 24 ಗಂಟೆಯು ತಿಂಗಳ 34 ದಿನಗಳು ವರ್ಷ ಪೂರ್ತಿ ಕನ್ನಡ ಪತ್ರಕರ್ತರ ಒಳಿತಿಗಾಗಿ ದುಡಿಯುವ ಡಿ ವಿ ಗುಂಡಪ್ಪನವರು ಶತಮಾನಗಳ ಹಿಂದೆ ಸ್ಥಾಪಿಸಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರು ಅವರನ್ನು ಎಲ್ಲ ಪತ್ರಕರ್ತ ಮಿತ್ರರ ಹೆಸರಲ್ಲಿ ಹಾಗೂ ಈ ಊರಿನ ಸಮಸ್ತ ಕನ್ನಡಿಗರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀ ರವೀಂದ್ರ ಕುಮಾರ್ ಬೆಂಗಳೂರು, ಅಂತಾರಾಷ್ಟ್ರೀಯ ಖ್ಯಾತಿಯ ವಾಸ್ತುಶಿಲ್ಪಿ. ಇಲ್ಲಿ ನಮ್ಮದಿದ್ದಾರೆ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಸಂಬಂಧಿಗಿದ್ದಾರೆ ನಮ್ಮವರೇ ಆದಂತ ಸಮಾಜ ಸೇವಕರು ಶ್ರೀ ಮಂಜುನಾಥ ಆಳುವ ಮಡ್ವ, ಹಿರಿಯ ಸಮಾಜ ಸೇವಕರು ಅವರನ್ನು ಕೂಡ. ಇನ್ನು ನಮ್ಮೊಂದಿಗಿದ್ದಾರೆ ಈ ಊರಿನ ಒಳ್ಳೆಯ ಸಮಾಜ ಸೇವಕರು, ನಮ್ಮೆಲ್ಲರ ಗೆಳೆಯರು ಹಾಗೂ ಸಾಕ್ಷಿಗಳಾಗಿದ್ದೇವೆ. ಕನ್ನಡ ಪತ್ರಿಕಾ ರಂಗದ ಘಟಾನುಘಟಿ ವ್ಯಕ್ತಿಗಳು, ಕೇಂದ್ರ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಅದೇ ರೀತಿ ಹೆಸರಾಂತ ಕಲಾವಿದರು, ಸಾಹಿತಿಗಳು, ಸಾಂಸ್ಕೃತಿಕ ನಾಯಕರೆಲ್ಲರೂ ಒಂದೇ ವೇದಿಕೆಯಲ್ಲಿ ಒಟ್ಟು ಸೇರುವಂಥ ಒಂದು ಭಾಗ್ಯ ಇವತ್ತು ಕಾಸರಗೋಡಿನ ಮೂಲೆಯ ಈ ಸೀತಂಗೋಳಿ ಎನ್ನುವಂಥ ಪ್ರದೇಶಕ್ಕೆ ಲಭಿಸಿದೆ ಅಂತ ಹೇಳಿದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಧುನಿಕ ತಂತ್ರಜ್ಞಾನ, ಸಾಮಾಜಿಕ ಮಾಧ್ಯಮಗಳ ಯುಗದಲ್ಲಿ ಪತ್ರಿಕೋದ್ಯಮವು ಸ್ಥಿತ್ಯಂತರಗೊಳ್ಳುತ್ತಿರುವಂಥ ಒಂದು ಕಾಲಘಟ್ಟದಲ್ಲಿ, ಒಂದು ಸಂಕ್ರಮಣ ಕಾಲದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಕೈ ಅಕ್ಷರದಲ್ಲಿ ಬರೆದು ಪತ್ರಿಕೆಯನ್ನು ಮಾಡ್ತಾ ಇದ್ರು. ಆ ನಂತರ ಅಚ್ಚುಮೊಳೆ ಬಂತು, ಡಿ ಟಿ ಪಿ ಸಿಸ್ಟಮ್ ಬಂತು, ಇವತ್ತು ದೃಶ್ಯ ಮಾಧ್ಯಮಗಳು, ಅದರ ನಂತರ ಪತ್ರ ಮುದ್ರಣ ಮಾಧ್ಯಮಗಳ ನಂತರ ಈಗ ಯೂಟ್ಯೂಬ್ ಚಾನೆಲ್ಗಳು, ಮುಂದೊಂದು ಒಂದು ವಾಟ್ಸಪ್ಪಲ್ಲಿ ಬಂತ 50 ವರ್ಷಗಳ ನಂತರದ ಒಂದು ಸುದ್ದಿ, 50 ವರ್ಷಗಳ ನಂತರ ಸ್ವಂತವಾಗಿ ಯೂಟ್ಯೂಬ್ ಚಾನೆಲ್ ಇಲ್ಲದೊಬ್ಬನನ್ನು ಪತ್ತೆ ಹಚ್ಚಿದ್ದೇವೆ ಅಂತ ಹೇಳೋದು ಸುದ್ದಿ ಆಗಿರ್ಬೋದು ಅಂತ. ಆ ರೀತಿಯಲ್ಲಿ ಈ ಮಾಧ್ಯಮ ಕ್ಷೇತ್ರ ಬದಲಾವಣೆ ಆಗ್ತಾ ಇದೆ. ನಾವೆಲ್ಲ ಒಂದು 25 ವರ್ಷ ಹಿಂದೆ ಬರುವಾಗ ಈ ಪತ್ರಿಕಾ ರಂಗಕ್ಕೆ ದೊಡ್ಡ ಹೆಸರು, ಏನೋ ಒಂದು ಹೆಸರೆಲ್ಲ ಇತ್ತು, ನಮಗೆ ಬೇಗ ಹುಡುಗಿ ಕೊಡ್ತಾ ಇದ್ರು. ಆದರೆ ಈಗ ಏನಾಯಿತು ಅಂತ ಗೊತ್ತಿಲ್ಲ. ಈಗ ಪತ್ರಿಕಾ ರಂಗ ಆ ರೀತಿಯಲ್ಲಿ ಅವನತಿಯ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಕೂಡ ಕಾಸರಗೋಡಿನಲ್ಲಿ ಕನ್ನಡ ಪತ್ರಿಕೆಯನ್ನು ಇನ್ನೂ ಕೂಡ ನಾವು ಪತ್ರಕರ್ತರು ಅಂತ ಹೇಳ್ತಾ ನಾವು ಬದುಕ್ತಾ ಇದ್ದೇವೆ. ಒಂದರಲ್ಲಿ ನಮಗೆ ಈ ಬರವಣಿಗೆ ಅಲ್ಲದೆ ಬೇರೆ ಕೆಲಸ ಗೊತ್ತೂ ಇಲ್ಲ. ಇನ್ನೊಂದು ಇದನ್ನು ಬಿಟ್ಟು ಹೋಗುವಂಥ ಒಂದು ಸಮಯವೂ ಅಲ್ಲ ಅಂತ ಹೇಳಿ ಇದರಲ್ಲಿದ್ದೇವೆ. ಬಹಳ ಕಷ್ಟಪಟ್ಟು 40% ಪತ್ರಕರ್ತರು ಕಾಸರಗೋಡಿನಲ್ಲಿದ್ದಾರೆ. ಅಸಂಘಟಿತರಾಗಿರುವಂಥ
ಪತ್ರಕರ್ತರು ನಾವು ಇತರರ ಕಷ್ಟಗಳ ಬಗ್ಗೆ ಬರೆಯುವಾಗ ಕೆಲವರು ನಮ್ಮನ್ನು ಅಣಕ್ಕುವುದುಂಟು, ನೀನು ಫಸ್ಟಿಗೆ ನಿನ್ನ ಬಗ್ಗೆ ಬರಿ ಅಂತ. ಆ ರೀತಿಯಲ್ಲಿ ಬದುಕುವಂಥ ಸಂದರ್ಭದಲ್ಲಿ ಕಾಸರಗೋಡಿನ ಅಶಕ್ತ ಕನ್ನಡ ಪತ್ರಕರ್ತರಿಗೆ, ಅದೇ ರೀತಿ ಹಿರಿಯ ಪತ್ರಕರ್ತರಿಗೆ, ಅನೇಕ ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸಾಧನೆ ಮಾಡಿದಂಥವರಿಗೆ ನೆರವಾಗಲಿಕ್ಕೆ ಬೇಕಾಗಿ ನಾವು ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಮಾಡಿದ್ದೇವೆ. ಈಗಾಗಲೇ ಆ ಸಂಘಕ್ಕೆ ನಾವೇ ಒಂದು ಬೇರೆ ಬೇರೆ ಮೂಲಗಳಿಂದ ನಿಧಿ ಸಂಗ್ರಹ ಕಾರ್ಯ ಆಗ್ತಾ ಇದೆ. 1 ಕೋಟಿ ರೂಪಾಯಿಯ ಒಂದು ನಿಧಿಯನ್ನು ಸಂಗ್ರಹಿಸಿ ನಮ್ಮ ಪತ್ರಕರ್ತರಿಗೆ ಅದರಿಂದ ಬೇಕಾದ ರೀತಿಯ ಬೇರೆ ಬೇರೆ ರೀತಿಯ ಸಹಾಯವನ್ನು ನೀಡಬೇಕು ಎನ್ನುವಂಥ ಉದ್ದೇಶ ಗುರಿಯನ್ನು ಇರಿಸಿಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ಅದೇ ರೀತಿ ಇತರ ಯಾವುದೇ ಸಾಂಸ್ಕೃತಿಕ ಸಂಘಟನೆಗಳಿಗೆ ಕಮ್ಮಿ ಇಲ್ಲದಂತೆ ನಿರಂತರವಾಗಿ ನಿಂತ ನೀರಾಗದೆ ಹರಿಯುವ ಕೆರೆಯಾಗಿ ತೊರೆಯಾಗಿ ನಿರಂತರವಾಗಿ ಕಾಸರಗೋಡಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಅಭಿಮಾನ ಆಗ್ತಾ ಇದೆ. ಶ್ರೀ ಎ.ಕೆ. ಮಶ್ರಫ್ ಅವರನ್ನು ಕನ್ನಡದ ಶಾಲು ಹೊದಿಸಿ ಗೌರವಿಸಬೇಕು ಅಂತ ನ್ಯಾಯವಾದಿ ತಾಮಸ್ ಡಿಸೋಜರಲ್ಲಿ ಕೇಳಿಕೊಳ್ತಾ ಇದ್ದೆ. ನಾನು ಹೇಳ್ತಾ ಬಂದದ್ದು ಬಂದಂಥ ಎಲ್ಲ ಕಾಸರಗೋಡಿನ ಪತ್ರಕರ್ತರ ಯಾರ್ಯಾರು ಬಂದಿದ್ರು ಅಷ್ಟು ಜನರನ್ನು ಕೂರಿಸಿ ಮಾತನಾಡಿ ಇಲ್ಲಿ ಏನು ಸಮಸ್ಯೆ ಇದೆ ಏನು ಇರ್ತ ಅಂತ ಕೇಳಿದ್ಮೇಲೆ ನಾವೊಂದು ತೀರ್ಮಾನವನ್ನು ಮಾಡಿದ್ವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಒಂದು ಘಟಕವನ್ನು ಹೊರನಾಡಿನಲ್ಲಿ ಘಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ, ಅದು ಕಾಸರಗೋಡಿನಲ್ಲಿ ಘಟಕ. ಆ ಘಟಕ ಪ್ರಾರಂಭ ಮಾಡುವ ಹೊತ್ತಿನಲ್ಲಿ ನಾನು ನಮ್ಮ HB ಮದನಗೌಡರು ಇಬ್ಬರೂ ನಾವು ಬಂದಿದ್ವಿ. ಇಲ್ಲಿ ಎಲ್ಲ ಪತ್ರಕರ್ತರನ್ನ ಕೂರಿಸಿ ಮಾತನಾಡಿ ಆ ಘಟಕ ಪ್ರಾರಂಭ ಮಾಡುವಾಗ ನಮಗೆ ವೆರಿ ಬಿಗಿನಿಂಗಾಗಿ ಒಬ್ಬರು ಭಾಳ ಸಿಂಪಲ್ಲಾಗಿ ನಡೆದು ಬಂದರು ನಮ್ಮ ಕಾರ್ಯಕ್ರಮಕ್ಕೆ. ಅವರು ಬಂದ ಸಂದರ್ಭದಲ್ಲಿ ಯಾರೋ ಇರ್ಬೋದು ಅಂದ್ಕೊಂಡೆ, ಅವರು ZP ಮೆಂಬರ್ ಆಗಿದ್ದರು. ಆಗ ಪರಿಚಯ ಆದದ್ದು ಅಶ್ರಫ್ ಅಂತೇಳಿ. ಇವತ್ತು ನಿಮ್ಮ ಎದುರುಗಡೆ ಅವರು ಶಾಸಕರಾಗಿ ಇಲ್ಲಿದ್ದಾರೆ. ನನಗೆ ಯಾಕೆ ಹೆಮ್ಮೆ ಆಗುತ್ತೆ ಅಂದರೆ, ಕನ್ನಡ ನೆಲದಲ್ಲಿ ನಾವು ಕನ್ನಡ ಮಾತನಾಡೋದು ಬೇರೆ, ಕೇರಳದ ನೆಲದಲ್ಲಿ ಕೇರಳದ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಏಕೈಕ ಶಾಸಕ ಅಂದರೆ ಅಶ್ರಫ್. ನಾನು ಕನ್ನಡದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ಅದನ್ನು ನೆರವೇರಿಸ್ಕೊಟ್ಟಂಥವ್ರು. ಭಾಳ ವಿಶೇಷ ಅಂದರೆ ನಾವು ಕೂಡ ಅಷ್ಟು ಓದಿಲ್ಲ, ಅಷ್ಟು ಸಾಹಿತ್ಯವನ್ನು ಓದ್ಕೊಂಡಿದ್ದಾರೆ, ಅಷ್ಟು ನಾಟಕಗಳ ಬಗ್ಗೆ ವಿಷಯಗಳನ್ನ ತಿಳ್ಕೊಂಡು ದಿನನಿತ್ಯ ಎಡತಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನಾ ಒತ್ತಡಗಳಿರ್ತಾರೆ, ಪೊಲಿಟಿಕಲ್ ಕಂಪಲ್ಷನ್ಸ್ ಇರುತ್ತೆ, ಬೇರೆ ಬೇರೆ ವಿಚಾರಗಳಿರುತ್ತೆ. ಆದರೆ ಪತ್ರಕರ್ತರ ಸಮಸ್ಯೆಗಳನ್ನು ಒತ್ತು ಹೋಗುವಾಗ ಯಾವತ್ತೂ ಕೂಡ ನಮಗೆ ಕಿವಿಯಾಗಿ ಏನು ಸಮಸ್ಯೆ ಅಂತೇಳಿ ಆಲಿಸಿ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ದಾರಿಯನ್ನು ಹುಡುಕುವಂಥ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥವರು, ನಮಗೆ ಧ್ವನಿಯಾಗಿರುವಂಥವರು, ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿ ಆಗಿರುವ, ಮಾಧ್ಯಮ ಸಲಹೆಗಾರರಾಗಿರುವಂಥ KV ಪ್ರಭಾಕರ್ ಅವರು. ದಯಮಾಡಿ ಅವ್ರಿಗೊಂದು ಜೋರು ಚಪ್ಪಾಳೆಯನ್ನು ಕೊಡಿ. ಕಾರಣ ಏನೆಂದರೆ, ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಅವರೇ ನಮಗೆ ಭಾಳ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಪರ್ಕ ಸೇತುವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಇವತ್ತು ಬಸ್ ಪಾಸ್ಗಳನ್ನು ಕೇಳಿದರೆ ನೀವು ಹೊರನಾಡಿನ ಕನ್ನಡಿಗರು ಅಂತ ಕೊಡ್ತಾ ಇಲ್ಲ. ಪಕ್ಕದಲ್ಲಿ ನಮಗೆ ಕನ್ನಡದ ಬಾರ್ಡ್ರಲ್ಲಿ 10 ರೂಪಾಯಿಗೆ ಇಂದಿರಾ ಕ್ಯಾಂಟೀನಲ್ಲಿ ಊಟ ಸಿಗುತ್ತೆ, ಆದರೆ ಇಲ್ಲಿ 60 ರೂಪಾಯಿ 100 ರೂಪಾಯಿ ಕೊಟ್ಟು ಊಟ ಮಾಡಬೇಕಾದ ಪರಿಸ್ಥಿತಿ ಇದೆ. ಕನಿಷ್ಠ ಎಲ್ಲ ಪತ್ರಿಕೆಗಳ ಆಫೀಸ್ಗಳಲ್ಲೂ ಇಲ್ಲಿ ವರದಿಗೆ, ಅಟ್ಲೀಸ್ಟ್ ಬೇರೆ ಕಡೆ ನಮ್ಗೆ ಓಡಾಡಲಿಕ್ಕೆ ನಾವು ಕೇಳ್ತಾ ಇಲ್ಲ, ಆದರೆ ಕಾಸರಗೋಡಿಂದ ಮಂಗಳೂರಿಗೆ ಹೋಗಲಿಕ್ಕೆ ಬಸ್ ಪಾಸ್, ಈ ಥರದ ಕನಿಷ್ಠ ಸಮಸ್ಯೆಗಳನ್ನು ಇಟ್ಟು ಅವರು ಸದಾ ನಮ್ಮ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ಬಸ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ತಕ್ಷಣವೇ ನಾನೊಂದು ಪತ್ರವನ್ನು ಕಳಿಸ್ಕೊಡ್ತೀನಿ ವಾರ್ತಾ ಇಲಾಖೆ ಮೂಲಕ, ಹಾಗೆ ಸಾರಿಗೆ ಸಂಸ್ಥೆಗೆ. ನೀವು ಗಡಿ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಕೂಡ ಈ ಸಭೆಯ ಗಮನದಲ್ಲಿ ತರಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ವಿಶೇಷವಾಗಿ ಈ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮತ್ತು ಇಲ್ಲಿಯ ಪ್ರವಾಸೋದ್ಯಮ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಹಾಗೂ KEWJ ಇಷ್ಟು ಜನರು ಸೇರಿ ಇವತ್ತು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೀವಿ. ನಮಗೆ ಒಂದು ಉದ್ದೇಶ ಅಂದರೆ ಎಲ್ಲರೂ ಒಂದು ಕಡೆ ಸೇರಬೇಕಲ್ಲ, ಎಲ್ಲಿ ಸೇರೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿ
ಕನ್ನಡದ ಮನಸ್ಸುಗಳು ಒಂದು ಕಡೆ ಸೇರಿದರೆ, ಕನ್ನಡಿಗರು ಇರುವಂಥವ್ರು ಒಂದು ಕಡೆ ಸೇರಿದರೆ ಏನಾದರೂ ಒಂದಷ್ಟು ಚಿಂತನ ಮಂಥನ ಆಗುತ್ತೆ, ಏನಾದ್ರು ಸಮಸ್ಯೆಗೆ ಸಾಲ್ವೇಷನ್ ಆಗುತ್ತೆ ಅನ್ನೋ ಒಂದು ದೃಷ್ಟಿ. ಇಲ್ಲಿ ಕನ್ನಡದ ಪತ್ರಕರ್ತರು ತುಂಬ ಆಕ್ಟಿವ್ ಆಗಿರೋ ಕಾರಣಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಬೇರೆ ದಬ್ಬಾಳಿಕೆಗಳು ನಡೆದರೂ ಕೂಡ ಅನೇಕ ಕಡೆ ನಿಮಗೆ ಗೊತ್ತಿದೆ, ಪತ್ರಿಕೆಗಳಲ್ಲಿ ವರದಿಯಾಗಿದೆ ಯಾವ್ಯಾವ ಹಳ್ಳಿಗಳ ಹೆಸರುಗಳನ್ನು ಬದಲಾವಣೆ ಮಾಡಲಿಕ್ಕೆ ಹೊರಟಿತ್ತು ಇಲ್ಲಿಯ ಸರ್ಕಾರ ಅಂತೇಳಿ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿದಂಥವರು, ಮೊದಲು ಗಮನಕ್ಕೆ ತಂದಂಥವ್ರು ಇಲ್ಲಿನ ಈ ನೆಲದ ಕನ್ನಡದ ಪತ್ರಕರ್ತರು. ನಮ್ಮ ಹಳ್ಳಿಗಳ ಸೊಗಡು ಏನಿದೆ ಕನ್ನಡದ ಸೊಗಡಿನಲ್ಲೇ ಉಳಿಬೇಕು ಅಂತೇಳಿ ಹೋರಾಟ ಮಾಡಿದವರು ಇಲ್ಲಿಯ ಪತ್ರಕರ್ತರು. ಸಕ್ರಿಯವಾಗಿ ಕನ್ನಡವನ್ನು ಉಳಿಸಿಕೊಳ್ಳುವ ಮತ್ತು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಬಂದು ದಿಟ್ಟವರ ಹೆಜ್ಜೆನಿಟ್ಟಿದ್ದಾರೆ. ಅನೇಕ ಕನ್ನಡ ಶಾಲೆಗಳು ಇಲ್ಲಿ ಈಗಲೂ ಕೂಡ ಕನ್ನಡದ ಮಾಸ್ಟರ್ಗಳಿಲ್ಲದೆ ಭಾಳ ಸಮಸ್ಯೆಗಳಿಗೆ ಸಿಲುಕಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಬಗ್ಗೆನೂ ಕೂಡ ಸರ್ಕಾರ ಗಮನವನ್ನು ನೀಡಬೇಕು ಅಂತೇಳಿ ವಿನಂತಿ ಮಾಡಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಕೂಡ ಕಾಸರಗೋಡಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಊಹಿಸಿರಲಿಲ್ಲ. ನಿನ್ನೆ ರಾತ್ರಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈ ಥರ ಕಾಸರಗೋಡಿನಲ್ಲಿ ನಾಳೆ ಪತ್ರಕರ್ತರ ಸಂಘದ ಒಂದು ಕಾರ್ಯಕ್ರಮ ಇದೆ ಸರ್, ನಾನು ಹೋಗಿ ಬರ್ತೇನೆ ಅಂತ. ಓ, ಅಲ್ಲಿ ಕಾಸರಗೋಡಲ್ಲಿ ಕನ್ನಡಿಗರು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರಾ ಅಂತ ಕೇಳಿದ್ರು. ಇಲ್ಲ ಸರ್, ಕಳೆದ ವರ್ಷ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ, ಎಲ್ಲೂ ಕೂಡ ನಡೆಯಲ್ಲ, ಆ ಥರ ಅಚ್ಚುಕಟ್ಟಾಗಿ ಅಲ್ಲಿ ಕನ್ನಡಿಗರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆಗ ಅವರು ಕಳೆದ ಬಾರಿ ಇಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಿದ್ದನ್ನು ಕೂಡ ಜ್ಞಾಪಕ ಮಾಡಿಕೊಂಡ್ರು. ಹೌದು ಹೌದು, ನಾನು ಕೂಡ ಅಲ್ಲಿ ಪ್ರಚಾರಕ್ಕೆ ಹೋಗಿದ್ದೆ, ಸಮಯ ಸಿಕ್ಕರೆ ನಾವು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗೋಣ ಅಲ್ಲಿ ಕಾಸರಗೋಡಿಗೆ ಅಂತ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಯಾವುದಾದರೂ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಇಲ್ಲಿ ಆತ್ಮೀಯವಾಗಿ ನಾವೆಲ್ಲ ಸೇರಿ ಬರಮಾಡಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಜವಾಗಲೂ ಕೂಡ ಸಂತೋಷ, ಯಾಕೆ ಅಂತಂದರೆ ಕೇರಳ ನೆಲದಲ್ಲಿ ಕನ್ನಡದ ಕಂಪನ ನೀವೆಲ್ಲ ಕೂಡ ಬೀರುತ್ತಾ ಇದ್ದೀರಿ. ಇಲ್ಲಿ ಹೊರನಾಡ ಕನ್ನಡಿಗರು ಒಳನಾಡ ಕನ್ನಡಿಗರು ಅಂತ ಏನಿಲ್ಲ, ಕನ್ನಡಿಗರು ಅಂದರೆ ಕನ್ನಡಿಗರೇ, ಅವರು ಒಳನಾಡಲ್ಲಿರಲಿ ಹೊರನಾಡಲ್ಲಿರಲಿ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಕನ್ನಡಿಗರು ಅಂದಮೇಲೆ ಕನ್ನಡಿಗರೇ ಅವರು. ಯಾಕೆ ಅಂತಂದರೆ ನಾವೆಲ್ಲ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕನ್ನಡ ಅನ್ನೋದು ನಮ್ಮ ನೆನಪಿಗೆ ಬರೋದು ರಾಜ್ಯೋತ್ಸವ ಸಂದರ್ಭದಲ್ಲಿ, ನಾವೆಲ್ಲ ರಾಜ್ಯೋತ್ಸವದ ಕನ್ನಡಿಗರು. ಆದರೆ ಕಾಸರಗೋಡಿನ ಕನ್ನಡಿಗರು ಆ ಥರ ಅಲ್ಲ, ಅವರು ಕನ್ನಡವನ್ನು ತಮ್ಮ ಅಭಿಮಾನವನ್ನಾಗಿ ಮಾಡಿಕೊಂಡು ಕನ್ನಡದ ಕಂಪನ್ನು ಎಲ್ಲ ಕಡೆ ಹರಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರ ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಭಾಷೆ ಆಗಿರ್ಬೋದು, ಯಾವುದೇ ವಿಚಾರಕ್ಕೆ ನಾವು ಏನೇ ಮಾಡಿದ್ರು ಕೂಡ ನಮಗೆ ಅದು ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡಬೇಕು. ತೋರಿಕೆಗೆ ಅಥವಾ ಇನ್ನೊಂದಕ್ಕೆ ನಾವು ಮಾಡುವಂಥ ಕಾರ್ಯಕ್ರಮ ಅದು ಯಶಸ್ವಿ ಆಗಲ್ಲ. ಕಾಸರಗೋಡಿನಲ್ಲಿ ಕನ್ನಡಿಗರು ನಡೆಯುವಂಥ ಕಾರ್ಯಕ್ರಮಗಳು ಯಾಕೆ ಯಶಸ್ವಿ ಆಗ್ತವೆ ಅಂತಂದರೆ ಅವರು ಅದನ್ನು ಅಚ್ಚುಕಟ್ಟಾಗಿ ಹೃದಯಪೂರ್ವಕವಾಗಿ ಮಾಡ್ತಾರೆ. ಹಾಗಾಗಿ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಈ ಭಾಗದಲ್ಲಿ ಮಂಗಳೂರಿಂದ ಮತ್ತು ಕಾಸರಗೋಡಿಗೆ ಹೋಗಿ ಬರುವಂಥ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸ್ಕೊಡಿ ಅಂತ ಅನುದಾನ ಕೊಡೋಕ್ಕೆ ಅವರು ಅಧ್ಯಕ್ಷರಿಗಾಗಲೇ ಒಪ್ಕೊಂಡಿದ್ದಾರೆ. ಅದಕ್ಕೆ ದುಡ್ಡು ಕೂಡ ಇಟ್ಟಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಏನಿಲ್ಲ, ಪತ್ರಕರ್ತರು ಒಂದು 40 ಜನ ಇದ್ದಾರೆ, ಒಂದು 15 ಲಕ್ಷ ರೂಪಾಯಿ ಖರ್ಚಾಗ್ಬೋದು, 15 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಂತ ಹೇಳಿದ್ದಾರೆ. ಅದೇನು ದೊಡ್ಡ ವಿಚಾರ ಏನಲ್ಲ, ಅದನ್ನು ಬೇಗ ದೊರಕಿಸ್ಕೊಡುವಂಥ ಕೆಲಸವನ್ನು ನಾನು ಮತ್ತು ಸೋಮಣ್ಣ ಅವರು ಸೇರಿ ಮಾಡ್ತೀವಿ. ಇದಕ್ಕೆ ನಮ್ಮ ಶಿವಾನಂದ ತಗಡೂರು ಅವರು ಕೂಡ ಆಸರೆಯಾಗಿ ನಿಲ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾನೆ. ನಮ್ಮಲ್ಲಿ ಶಿವಾನಂದ ತಗಡೂರು ಅವರು ಹೇಳದಂತೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಸೌಲಭ್ಯ ಕೊಡಬೇಕು ಅನ್ನೋದು ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಅದು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಯೋಜನೆ ಜಾರಿಗೆ ಬರ್ತಾ ಇದೆ. ಅದರಲ್ಲೇ ಏನಾದರೂ ಈ ಕನ್ನಡದ ಕಾಸರಗೋಡಿನ ಕನ್ನಡಿಗ ಪತ್ರಕರ್ತರನ್ನು ಕೂಡ ಅದರಲ್ಲಿ ಸೇರಿಸ್ಬೋದಾ ಆ ಸ್ಕೀಮಲ್ಲಿ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ. ಅದು ಸೇರಿಸೋಕ್ಕಾಗದೇ ಇದ್ದರೂ ಕೂಡ ನಮ್ಮ ಗಡಿಯಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಏನು ಯೋಜನೆ ಜಾರಿಗೆ ಬರ್ತಾರೆ, ಆ ಯೋಜನೆಯ ಸೌಲಭ್ಯ ಶೀಘ್ರದಲ್ಲೇ ನಿಮಗೂ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಬೇಡಿಕೆ ಏನಂತಂದರೆ, ಇಲ್ಲಿನ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿನಿಗೆ 25 ಲಕ್ಷ ರೂಪಾಯಿ ಕೇಳಿದ್ದಾರೆ. ನಿಜಕ್ಕೂ ಕೂಡ ಪತ್ರಕರ್ತರ ಕ್ಷೇಮವನ್ನು ನಾವು ಬಯಸಬೇಕು, ಇಡೀ ಸಮಾಜ ಬಯಸಬೇಕು. ಯಾಕೆ ಅಂತಂದರೆ ಯಾವುದೇ ಆಸೆ ಅಮಿಷ ಇಲ್ಲದೆ ಪತ್ರಕರ್ತರು ಕೆಲಸ ಮಾಡ್ತಾರೆ. ಪತ್ರಕರ್ತರು ಯಾವತ್ತೂ ನನಗೆ ಸೈಟ್ ಕೊಡಿ, ಮನೆ ಕೊಡಿ ಅಥವಾ ದುಡ್ಡು ಕೊಡಿ ಅಂತ ಕೇಳ್ಕೊಂಡು ಬರೋಲ್ಲ.
ನಿಜವಾದ ಪತ್ರಕರ್ತರು, ಕಾರ್ಯನಿರತ ಪತ್ರಕರ್ತರು. ಹೀಗಾಗಿ ಸಮಾಜದ ಒಳಿತಿಗೇನೆ ಅವರು ಯಾವತ್ತೂ ಕೂಡ ಕೆಲಸ ಮಾಡ್ತಾರೆ. ನೀವು ನೋಡಿ, ಅವರು ಪತ್ರಕರ್ತರ ಮನೆಗಳಲ್ಲಿ ಹಲವಾರು ಸಮಸ್ಯೆ ಇದ್ರೂ ಕೂಡ ಊರಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಬೆಳಗ್ಗೆ ಎದ್ದೋಗೋದೇ ಪತ್ರಕರ್ತರು. ಅಂಥ ಪತ್ರಕರ್ತರಿಗೆ ನೆರವಾಗಬೇಕಾದದ್ದು ಸರ್ಕಾರದ ಕರ್ತವ್ಯ ಕೂಡ ಹೌದು. ಇದಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ನನಗೆ ಮಾಧ್ಯಮ ಸಲಹೆಗಾರ ಅಂತ ಮಾಡಿದ್ದಾರೆ. ಮಾಧ್ಯಮ ಸಲಹೆಗಾರ ಅಂತಂದರೆ ನನಗೊಂದು ಕಾರ್ ಇಸ್ಕೊಂಡು ವಿಧಾನಸೌಧದಲ್ಲಿ ಆಫೀಸಲ್ಲಿ ಇಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು, ಆದರೆ ಅದಲ್ಲ. ಯಾಕೆಂತಂದರೆ ಪತ್ರಕರ್ತರ ಸಮಸ್ಯೆಗಳು ಏನು ಅಂತ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಅದರ ಅರಿವಿದೆ. ನಮ್ಮ ಅಧಿಕಾರಾವಧಿಯಲ್ಲಿ ಪತ್ರಕರ್ತರ ಒಳಿತಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ಕೂಡ ನನ್ನ ಆಶಯ ಕೂಡ ಆಗಿದೆ. ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ ಇದಕ್ಕೆ ಬೆನ್ನೆಲುಬಾಗಿ ನನ್ನ ಜೊತೆ ಕೈಜೋಡಿಸಿದೆ. ಆ ಸಂಘದ ಸಹಕಾರದೊಂದಿಗೆ ಪತ್ರಕರ್ತರಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಮತ್ತು ಸಹಕಾರವನ್ನು ನೀಡೋಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ಅಂತ ನನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕ್ಷೇಮಾಭಿವೃದ್ಧಿ ನಿಧಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ಕೊಡಿಸುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಳೆದ 50 ವರ್ಷಗಳಿಂದ ನಮ್ಮ ಊರಲ್ಲಿ ಆದ ಸಮಗ್ರ ಮಾಹಿತಿಯನ್ನು ಒಳಗೊಂಡಂಥ ಒಂದು ದೀವಿಗೆ ಒಂದು ಪುಸ್ತಕ, ಇದರ ಬೆಲೆ 150 ರೂಪಾಯಿ. ಆದರೆ ಇವತ್ತು ತಮಗೆಲ್ಲರಿಗೂ ಒಂದು ಆಫರ್ ಕೊಡ್ತಾ ಇದ್ದಾರೆ, ಕೇವಲ 100 ರೂಪಾಯಿಗೆ. ಪ್ರತಿನಿಧಿ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವ ಈ ಒಂದು ಸೀತಂಗೋಳಿಯ ಗತ ವೈಭವ ಇದು ಎಸ್ಎಸ್ಎಲ್ಸಿಯ ವಿದ್ಯಾರ್ಥಿಗಳಿಗೆ ಒಂದು ಗೈಡ್, ಕಲಿಕಾ ಮಾರ್ಗದರ್ಶಿ ಜ್ಞಾನ ದೇವಿಗೆ. ಇದು ಕೇರಳ ರಾಜ್ಯದ ಏಕೈಕ ಕನ್ನಡ ಕಲಿಕಾ ಮಾರ್ಗದರ್ಶಿ, ಒಂದು ಪ್ರಯತ್ನವನ್ನೇ ಅವರು ಮಾಡಿದ್ದಾರೆ. ಶ್ರೀಯುತ ರಾಮಚಂದ್ರ ಬಳ್ಳಾರಿಯವರ ಸಂಪಾದಕತ್ವದಲ್ಲಿ ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ. ಬಹಳಷ್ಟು ಸಂತೋಷದ ದಿನಗಳು ಅಂತ ನಾನು ಭಾವಿಸಿದ್ದೇನೆ. ಕಾರಣ ಏನು ಅಂದರೆ, ಈ ಭಾಗದಲ್ಲಿ ಬರಬೇಕು ಅಂತ ಹೇಳಿದರೆ ನಾನು ಬಹಳಷ್ಟು ಖುಷಿ ಆಗ್ತಾ ಇದೆ. ಈ ಭಾಗದಲ್ಲಿ ನಾನು 2ನೇ ಬಾರಿ ಬರುವುದು, ಒಂದೂವರೆ ತಿಂಗಳಲ್ಲಿ 2ನೇ ಬಾರಿ ಇಲ್ಲಿ ಬರ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕದ ಗಣ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅಧ್ಯಕ್ಷರನ್ನಾಗಿ ಮಾಡಿ ಜೊತೆಗೆ ಒಂದು ಗಟ್ಟಿಯಾದಂಥ ಟೀಮನ್ನು ಕೊಟ್ಟು 19 ಜಿಲ್ಲೆ ಮತ್ತು 63 ತಾಲೂಕುಗಳು, 6 ಹೊರರಾಜ್ಯಗಳ ಗಡಿಯಲ್ಲಿ ತಿರುಗಿ ಅವರ ಸಮಸ್ಯೆಗಳು ಮತ್ತು ಅವರ ಜೊತೆಗೆ ಕನ್ನಡಿಗರ ಜೊತೆಗೆ ತಾವು ಬೆರೆತು ಬರಬೇಕು ಅನ್ನೋಂಥ ಒಂದು ಆದೇಶವನ್ನು ಮತ್ತು ನಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಅಂತ ಹೇಳಿದರೆ ಅದು ಬಹಳ ಸಂತೋಷದ ವಿಷಯ. ನಾನು ಅಧಿಕಾರ ತೆಗೆದುಕೊಂಡು ಮರುದಿವಸನೇ ಕಾಸರಗೋಡಿಗೆ ಬಂದೆ. ಬಂದು ಮಂಜೇಶ್ವರದ ಗೋವಿಂದ ಪೈಯವರ ಸ್ಮಾರಕಕ್ಕೆ ಹೋಗಿ ಭೇಟಿಯಾಗಿ ನಮಸ್ಕಾರಗಳನ್ನು ತಿಳಿಸಿ ಅಲ್ಲಿ ಅವರ ಏನು ಒಂದು ಸ್ಮಾರಕದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಭೇಟಿಯಾಗಿ ಅಲ್ಲಿಯ ವಿಚಾರಗಳನ್ನು ತೆಗೆದುಕೊಂಡಾಗ ಮತ್ತೊಮ್ಮೆ ಈ ಭಾಗಕ್ಕೆ ಬಂದು ಇಲ್ಲಿ ಎಲ್ಲರ ಜೊತೆ ಬೆರೆತು ಹೋಗಬೇಕನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಬಂದಿದ್ದೇವೆ. ನಾನು ಮತ್ತು ಶಿವಾನಂದಣ್ಣವರು ಮೊನ್ನೆ ಮುಂಬೈಗೆ ಹೋಗಿದ್ವಿ. ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡಿದ್ದೇವೆ. ಅಂದರೆ ಈ ಭಾಗದವರಿಗೂ ಮತ್ತು ಆ ಕಡೆ ಗೋವಾದಿಂದ ಬರ್ತಕ್ಕಂಥವರು, ಈ ಕಡೆ ತಮಿಳುನಾಡು ಇರ್ಬೋದು ಮತ್ತೊಂದು ಪ್ರದೇಶದಲ್ಲಿ, 3 ಭಾಗಗಳನ್ನು ಸೇರಿಸಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಆ ಸಭೆಗೆ ತಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟು ದೊಡ್ಡ ಪ್ರಮಾಣದ ಕನ್ನಡದ ಕಾರ್ಯಕ್ರಮವನ್ನು ನಾವು ಮಾಡಬೇಕನ್ನೋಂಥ ವಿನಂತಿಯನ್ನು ಮಾಡಿದಾಗ ಒಪ್ಪಿಕೊಂಡಿದ್ದಾರೆ. ಇನ್ನೂ ಸಮಯ ನಿಗದಿಯಾಗಿಲ್ಲ. ಉತ್ತರ ಕರ್ನಾಟಕದಲ್ಲಿಯೂ ಸಹ ರಾಯಚೂರಿನಲ್ಲಿರ್ಬೋದು, ಮಹಾರಾಷ್ಟ್ರದ ಸಾಂಗ್ಲಿ ಮತ್ತು ಸೊಲ್ಲಾಪುರದಲ್ಲಿರ್ತಕ್ಕಂಥ ಜತ್ತ ತಾಲೂಕಿನಲ್ಲಿಯೂ ಸಹ ನಾವು ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೈಸೂರಿನಲ್ಲಿ ಮಾಡ್ತಾ ಇದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರ್ನಾಟಕದ ವಿಧಾನಸೌಧದ ಆವರಣದಲ್ಲಿ ಸುಮಾರು
23 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಕನ್ನಡಾಂಬೆಯ ಒಂದು ಕಂಚಿನ ಪುತ್ಥಳಿಯನ್ನ ಇವತ್ತು ನಾವು ಅಲ್ಲಿ ಅನಾವರಣವನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ಇವತ್ತರ ಸಂಭ್ರಮ ಕನ್ನಡದ ಏನು ಈ ಒಂದು ವರ್ಷ ಸಂಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶದಂತೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಇವತ್ತ ಎಲ್ಲ ಕನ್ನಡಿಗರನ್ನು ಕರೆದು ಇವತ್ತು ಚರ್ಚೆ ಮಾಡಿ ಇವತ್ತೇನು 4 ಕಡೆ 6 ಹೊರ ರಾಜ್ಯಗಳ 6 ರಾಜ್ಯಗಳ ಗಡಿಭಾಗದಲ್ಲಿ ಇರತಕ್ಕಂಥವರಿಗೆ ಈ ಒಂದು ಸಂದೇಶವನ್ನು ಕೊಡಬೇಕು, ಅವರಿಗೆ ಆತ್ಮಸಾಕ್ಷಿಯನ್ನು ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋಂಥ ಒಂದು ಕೆಲಸವನ್ನು ಕರ್ನಾಟಕ ಗಣ ಸರ್ಕಾರ ಮಾಡ್ತಾ ಇದೆ. ಕೆಲಸವನ್ನು ಮಾಡಿ ಅಧ್ಯಯನವನ್ನು ಮಾಡಿ ಅವರ ಪ್ರತಿಭೆಯನ್ನು ಹೊರತಕ್ಕಂತಹ ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಈ ಇಲಾಖೆಯಿಂದ. ಇವತ್ತೂ ಸಹ 4 ಇಲಾಖೆಗಳಿಗೆ ರಕ್ಷಣೆ ಹೇಳಿದರು. ನಿಮ್ಮ ಮಾತಿನಲ್ಲಿ ಹೇಳಬೇಕು ಅಂತೇಳಿ ನನಗೆ ಹಗುರ ಆತದು ಹೇಳುವುದು, ಯಾಕಂದ್ರೆ ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳ ಮಾಧ್ಯಮಿಕ ವಿಚಾರಗಳನ್ನು ಇಟ್ಕೊಂಡು ಅನುದಾನದ ಬಗ್ಗೆ ಮತ್ತು ಶಾಲೆಗಳ ಕಟ್ಟಡ ಬಗ್ಗೆ, ಗ್ರಂಥಾಲಯದ ಬಗ್ಗೆ, ಸಮುದಾಯದ ಬಗ್ಗೆ ಹೆಚ್ಚು ಒಟ್ಟನ್ನ ಕೊಡಬೇಕು ಅನ್ನಂತ ಒಂದು ವಿನಂತಿಯನ್ನ ಮಾಡಿ ಬಹಳಷ್ಟು ಆತ್ಮೀಯರೆ, ಸ್ವಾಮಿ ವಿವೇಕಾನಂದರ ಮಾತೊಂದಿಗೆ ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮಾನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ 3 ಪಡೆಯುತ್ತಾನೋ ಅವನಿಗೆ ಎಲ್ಲ ಕಡೆ ಸನ್ಮಾನ ಸಿಗುತ್ತದೆ. ಹೀಗೆ ಜ್ಞಾನ, ಮಾನ ಮತ್ತು ಸ್ಥಾನ ಈ 3 ಪಡೆದಂತಹ ವ್ಯಕ್ತಿ ಶ್ರೀಯುತ ಕೆ ಶೆಟ್ಟಿ ಇವರಿಗೆ ಹುಟ್ಟೂರ ಸನ್ಮಾನ. ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕೊಡುಗೆ ಇದಾನಿ ಸಮಾಜ ಸೇವಕ ದಾನಿ ನೀಡಿ ಸರ್ಟಿಫಿಕೇಟನ್ನು ಕೂಡ ನೀಡಿ ಇವತ್ತು ತಮ್ಮೆಲ್ಲರ ಕಣ್ಣು ಮತ್ತು ಕಿವಿಯನ್ನು ಸಾಕ್ಷಿಯಾಗಿಸಿಕೊಂಡು ಆಲಿಸುವಾಗಲೂ, ಉದ್ಘಾಟಕರ ಭಾಷಣವನ್ನು ಕೇಳುವಾಗಲೂ, ನನ್ನ ಕುರ್ಚಿಯಲ್ಲಿ ಕೂತು ಇಲ್ಲಿ ಜೊತೆ ಸೇರಿರುವ ಜನರಲ್ಲಿ ಭಾಗ್ಯವಂತ ಯಾರು ಎಂಬುದನ್ನು ನಾನು ಮನಸಾರೆ ಒಂದು ಪ್ರಶ್ನಾರ್ಥಕವಾಗಿ ನನ್ನಲ್ಲಿ ನಾನೇ ಕೇಳ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ ಉತ್ತರ ಅಂತ ಹೇಳಿದರೆ, ಇಲ್ಲಿ ಪ್ರಥಮ ಭಾಗ್ಯವಂತ ನಾನೇ ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂತ ಹೇಳಿದರೆ, ಈ ಒಂದು ವೇದಿಕೆಯನ್ನು ನೋಡುವಾಗ ಒಂದು ಭಾಷೆಯ ಅಭಿಮಾನದ ಮೇರೆಗೆ ನಾವೆಲ್ಲ ಇಲ್ಲಿ ಒಂದು ಕರ್ನಾಟಕದ ಹಲವಾರು ವಲಯಗಳಲ್ಲಿ ಮಿಂಚುತ್ತಾ ಇರುವ ನಕ್ಷತ್ರಗಳು ನನ್ನ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವೆಲ್ಲ ಜೊತೆ ಸೇರಿದ್ದೇವೆ. ಬಹುಶಃ ಈಗಾಗಲೇ 2 ಪೌರ ಸನ್ಮಾನ ನಮ್ಮ ವೇದಿಕೆಯಲ್ಲಿ ನಡೆದಿದೆ. ನಾನು ಇತ್ತೀಚೆಗೆ ಭೇಟಿಯಾದ ನನಗೆ ರಾಜಕೀಯ ವಲಯದಲ್ಲಿ ನನ್ನ ಗುರುಗಳಂತ ಹೇಳ್ಬೋದು ಮಂಜುಣ್ಣವನವರ ಮುಖಾಂತರ ನಾನು ಕೆ ಶೆಟ್ಟಿ ಅವರನ್ನು ಭೇಟಿಯಾಗಿದ್ದೆ. ಪ್ರಥಮ ಭಾಗ್ಯ ಯಾವುದಂತ ಕೇಳಿದರೆ ಭಾರತೀಯನಾಗಿ ಹುಟ್ಟಿದ್ದು. ಇನ್ನೊಂದು ಭಾಗ್ಯ ಯಾವುದಂತ ಕೇಳಿದರೆ ಭಾರತದೊಳಗಡೆ ಮಿನಿ ಭಾರತ ಅಂತ ಹೇಳುವ ನನ್ನ ಮಂಜೇಶ್ವರದಲ್ಲಿ ಹುಟ್ಟಿದ್ದು. ಮಂಜೇಶ್ವರ ಅಂತ ಹೇಳುವಾಗ ಗೋವಿಂದ ಪೈಗಳ ಮಣ್ಣು ಅಂತ ನಾವು ಅಭಿಮಾನದಿಂದ ಹೇಳ್ತೇವೆ. ಒಂದು ಕನ್ಫ್ಯೂಷನ್ ಹೇಳ್ತಾರೆ ಹಿರಿಯರಿದ್ದಾರೆ, ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳು ಅಂತ ಹೇಳುವಾಗ ಕೆಲವರು ನನ್ನಲ್ಲಿ ಸಂವಾದಕ್ಕೆ ಬರ್ತಾರೆ, ಯಾಕಂತ ಹೇಳಿದರೆ ಪ್ರಥಮ ಕುವೆಂಪು ಅಂತ ಹೇಳ್ತಾ ಇರ್ತಾರೆ. ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳವರ ಮಣ್ಣು ಅಂತ ನಾವು ಹೇಳ್ತೇವೆ. ಹಿಂದೂ ಮುಸಲ್ಮಾನರ ಮತೀಯ ಸಾಮರಸ್ಯವನ್ನು ಜಗತ್ತಿಗೆ ನೀಡಿದ ಬಪ್ಪನಾಡು ಬ್ಯಾರಿ ಎಂಬ ಯಕ್ಷಗಾನವನ್ನು ಈ ಜಗತ್ತಿಗೆ ಸಮರ್ಪಣೆ ಮಾಡಿದ ಪಾರ್ಥಸುಬ್ಬನವರ ಮಣ್ಣು ಈ ಮಂಜೇಶ್ವರ. ಈಗಾಗಲೇ 2020 ಕ್ರಿಕೆಟಲ್ಲಿ 140 ಕೋಟಿ ಭಾರತೀಯರು ನಾವು ಸಂತೋಷಪಟ್ಟಂಥ ಒಂದು ಪ್ರಶಸ್ತಿ ನಮಗೆ ಸಿಕ್ಕಿದಂಥ ಸಂದರ್ಭ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂತ ಹೇಳುವಾಗ ಅನಿಲ್ ಕುಂಬ್ಳೆ ಅವರ ಜೊತೆಯಲ್ಲಿರುವ ಆ ಕುಂಬ್ಳೆ ಕೂಡ ನನ್ನ ಕ್ಷೇತ್ರದ ಕುಂಬ್ಳೆ ಪಂಚಾಯತ್ನ ಕುಂಬ್ಳೆ. ಅನಿಲ್ ಕುಂಬ್ಳೆ ಅವರಲ್ಲಿ ಒಂದು ಇಂಟರ್ವ್ಯೂ ಮಾಡುವಾಗ ಅವರಿಗೆ ಬೆಂಗಳೂರಲ್ಲಿ ವೃತ್ತ ಇರ್ಬೋದು,
ಅನಿಲ್ ಕುಂಬ್ಳೆ ಅವರ ಜೀವನದಲ್ಲಿ ಅವರಿಗೆ ಈ ಪ್ರಪಂಚದಲ್ಲಿ ಒಂದೇ ಒಂದು ಅವರ ಹೆಸರಲ್ಲಿ ಒಂದು ರಸ್ತೆ ಇರುವುದು, ಅದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಅನಿಲ್ ಕುಂಬ್ಳೆ ರಸ್ತೆ ಅಂತೇಳಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗುವಂಥ ರಸ್ತೆ ಇದೆ. ಆ ರಸ್ತೆ ಉದ್ಘಾಟನೆ ಮಾಡಿದ್ದು ಕೂಡ ಅನಿಲ್ ಕುಂಬ್ಳೆ ಅವರು ಖುದ್ದಾಗಿ ಮಂಜೇಶ್ವರಕ್ಕೆ ಬಂದು ಉದ್ಘಾಟನೆ ಮಾಡಿದ ಒಂದು ನೆನಪು ಕೂಡ ನನ್ನ ಮನಸ್ಸಲ್ಲಿ ಈಗಲೂ ಕೂಡ ಇದೆ. ಯಾಕೆ ಮಂಜೇಶ್ವರನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಷ್ಟೊಂದು ಭಾಷೆಗಳಿಂದ, ಸಂಸ್ಕೃತಿಗಳಿಂದ, ಕಲೆಗಳಿಂದ, ಧರ್ಮಗಳಿಂದ ಸಂಪದ್ಭರಿತಗೊಂಡಂಥ ಒಂದು ಮಣ್ಣು. ಇನ್ನೊಂದು, ನಾನು ಇತ್ತೀಚೆಗೆ ನಾನು ಸಣ್ಣ ಪ್ರಾಯದಿಂದಲೇ ಹಲವಾರು ಉಸ್ತುವಾರಿಗಳನ್ನು ವಹಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಕೇರಳದ ಅತಿ ಸಣ್ಣ ಪ್ರಾಯದಲ್ಲಿ ಬಾಂಬು ಕಾರ್ಪೊರೇಷನ್ ನಿಗಮ ಮಂಡಳಿಯ ನಿರ್ದೇಶಕನಾಗಿ ಒಂದು ಭಾಗ್ಯ 2001 ಆಂಥನಿ ಅವರ ಮುಖ್ಯಮಂತ್ರಿಯಾದ ಒಂದು ಕಾಲದಲ್ಲಿ ನನಗೆ ಲಭಿಸಿದೆ. ತದನಂತರ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದೆ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷನಾದೆ. 41 ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಶಾಸಕನಾಗುವಂಥದ್ದು ಭಾಗ್ಯ ಕೂಡ ನನ್ನ ಕ್ಷೇತ್ರದ ಜನರು ನನಗೆ ನೀಡಿದರು. ನಾನು ವಿಧಾನಸಭೆಗೆ ಹೋದ ಸಂದರ್ಭದಲ್ಲಿ ಪ್ರಥಮವಾಗಿ ನನಗೆ ಸಂತೋಷ ಕೊಟ್ಟ ವಿಷಯ ಅಂತ ಹೇಳಿದರೆ, ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಲೈಬ್ರರಿ ಇರೋದು ಕೇರಳ ವಿಧಾನಸಭೆಯಲ್ಲಿ. ಇಷ್ಟೊಂದು ಬಿರುಸಿನ ನನ್ನ ದಿನಚರಿಯಲ್ಲಿ ಕೂಡ ಒಂದೆರಡು ಮೂರು ತಾಸು ಕೂಡ ನನ್ನ ಪತ್ರಿಕೆಯನ್ನು ಅದೇ ರೀತಿಯಲ್ಲಿ ಪುಸ್ತಕಗಳನ್ನು ಓದದೇ ಇರುವ ಒಂದು ದಿವಸ ಕೂಡ ನನ್ನ ಜೀವನದಲ್ಲಿ ಹಾದು ಹೋಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ಹೋಗಿ ವಿಧಾನಸಭೆಯ ಲೈಬ್ರರಿಗೆ ಹೋಗಿ ಪ್ರಥಮವಾಗಿ ಹೇಳಿದೆ, ನನ್ನ ಪ್ರಥಮ ಶಾಸಕರ ಸಬ್ಮಿಷನ್ ಮತ್ತು ಅವರ ಭಾಷಣಗಳ ಒಂದು ಮಾಹಿತಿ ಕೊಡಿ ಅಂತ ಕೇಳಿಕೊಂಡಾಗ ನನಗೆ ಒಂದು ಪಟ್ಟಿಯನ್ನು ಕೊಟ್ಟರು. ನನಗೆ ಅದ್ಭುತವಾದ ಒಂದು ವಿಚಾರವನ್ನು ಈ ವೇದಿಕೆಯಲ್ಲಿ ನಾನು ನಿಮ್ಮನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. 1956 ಭಾಷಾವಾರು ಪ್ರಾಂತ್ಯ ರಚನೆಯಾಯಿತು. 56 ಭಾಷಾವಾರು ಪ್ರಾಂತ್ಯ ರಚನೆಗೊಂಡಾಗ 57 ದೇಶದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಚುನಾವಣೆ ಘೋಷಿಸಲ್ಪಟ್ಟು ಚುನಾವಣೆ ಆರಂಭವಾಯಿತು. ನಮ್ಮ ದೇಶದಲ್ಲಿ 1957 ಕೇರಳದ ಚುನಾವಣೆ ಘೋಷಣೆ ಮಾಡಿದಾಗ ಮಂಜೇಶ್ವರಕ್ಕೂ ಕೂಡ ಓರ್ವ ಶಾಸಕನ ಚುನಾವಣೆಗೋಸ್ಕರ ಸಜ್ಜಾಗುವಂಥ ಘೋಷಣೆ ಬಂತು. ಆದರೆ ನಮ್ಮ ದೇಶದಲ್ಲಿ ಮಂಜೇಶ್ವರಕ್ಕೆ ಒಂದು ಐತಿಹಾಸಿಕವಾದ ಒಂದು ಇತಿಹಾಸ ಇದೆ. 57 ದೇಶದಾದ್ಯಂತ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಿದ ನಂತರ ಪ್ರಥಮವಾಗಿ ಮತಗಟ್ಟೆಗೆ ಜನರು ಹೋಗುವ ಸಂದರ್ಭದಲ್ಲಿ ಮಂಜೇಶ್ವರದ ಈ ಮಣ್ಣಿನ ಹಿರಿಯರು ಒಂದು ಮೇಜಿನ ಸುತ್ತ ಕುಳಿತು ಚರ್ಚೆ ಮಾಡಿದರು. ಅವರಿಗೆಲ್ಲರಿಗೂ ರಾಜಕೀಯ ಇತ್ತು. ಅವರು ಕೇಳಿದರು, ನಾವೆಲ್ಲ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಕನ್ನಡಿಗರು ಒಂದು ಪ್ರದೇಶ, ತುಳುನಾಡು ಅಂತ ಹೇಳ್ತೇವೆ, ನಮಗೆ ಚುನಾವಣೆ ಬೇಕಾ ಬೇಡವಾ ಅಂತ ಪ್ರಥಮವಾಗಿ ಚರ್ಚೆ ಮಾಡಿದರು. 1957 ನನಗಿಂತ ಮುಂಚೆ ಪ್ರಪ್ರಥಮವಾಗಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಉಮೇಶ್ ರಾವ್ ಎಂಬ ವ್ಯಕ್ತಿತ್ವ ಕೇರಳ ವಿಧಾನಸಭೆಗೆ ಹೋದ್ದು ಅವಿರೋಧವಾಗಿ ಹೋದ ದೇಶದ ಏಕೈಕ ವಿಧಾನಸಭಾ ಕ್ಷೇತ್ರ ಎಂಬ ಒಂದು ಹಿನ್ನೆಲೆ ಮತ್ತು ಐತಿಹಾಸಿಕ ದಾಖಲೆ ಇರುವ ಒಂದು ಮಣ್ಣಾಗಿದೆ ಮಂಜೇಶ್ವರ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮ್ಮ ಹಿರಿಯರಲ್ಲಿ ರಾಜಕೀಯ ಇದ್ದರು, ಅವರಲ್ಲಿ ಯಾವುದೇ ಒಂದು ಅಭಿಪ್ರಾಯ ವ್ಯತ್ಯಾಸ ಇದ್ದರೂ ಕೂಡ ಒಂದು ಚುನಾವಣೆಯಲ್ಲಿ ಜೊತೆ ಸೇರಿಸಿಕೊಂಡು ಮತದಾನ ಬೇಡ ಅಂತೇಳಿ ಒಬ್ಬರು ಶಾಸಕರನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾಗಿದ್ದರೆ ಆ ಒಂದು ಪಾರಂಪರ್ಯವಾದ ಗುಣ ಈಗಿನ ನಮ್ಮಲ್ಲೂ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮಣ್ಣು ಅಂತ ನಮಗೆ ಅಭಿಮಾನದಿಂದ ಹೇಳ್ಬೋದು. ನೀವೊಂದು ಆ ಬಜೆಟಲ್ಲಿ ನಮ್ಮ ಗಡಿನಾಡಿನ ಶಾಲೆಗಳ ಅಭಿವೃದ್ಧಿಗೋಸ್ಕರ ನಮಗೆ ಒಂದು ಆರ್ಥಿಕವಾದ ಸಹಾಯವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನೊಂದು ವಿನಂತಿ ಅಂತ ಹೇಳಿದ್ರೆ, ರಾಷ್ಟ್ರಕವಿ ಗೋವಿಂದ ಪೈಗಳವರ ಹೆಸರಲ್ಲಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರ ಎಂ ಅಂತ ಹೇಳಿದ್ರೆ ಅದು ಕೂಡ ಒಂದು ಮಂಜೇಶ್ವರ. ಅವರು ಮಂಜೇಶ್ವರದಲ್ಲಿ ಹುಟ್ಟಿ ಬೆಳೆದವರು. ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಗೋವಿಂದ ಪೈಗಳವರನ್ನು ಹೊಸ ಜಗತ್ತಿಗೆ ಪರಿಚಯ ಮಾಡಲಿಕ್ಕೋಸ್ಕರ ಗಿಳಿಬಿಂಡು ಅಂತ ಹೇಳಿ ಬಹಳ ಅದ್ದೂರಿಯ ಒಂದು 5 ಒಂದು ಪದ್ಧತಿ ಕೂಡ ಅದು ಉದ್ಘಾಟನೆ ಕಂಡದ್ದು ಈಗಲೂ ನನ್ನ ಮನಸ್ಸಲ್ಲಿ ನೆನಪಿದೆ. ಸಿದ್ದರಾಮಯ್ಯನವರು ಮತ್ತು ಕೇರಳದ ಮುಖ್ಯಮಂತ್ರಿಗಳು ಜಂಟಿಯಾಗಿ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಒಂದು ನೆನಪು ನಮ್ಮ ಮುಂದೆ ಇದೆ. ಆದರೆ ಈಗಲೂ ಕೂಡ ಒಂದೇ ಒಂದು ಕೋಟಿಯ ಒಂದು ಅಭಾವದಿಂದ ಆ ಪದ್ಧತಿ 5-6 ಖರ್ಚು ಮಾಡಿದಂಥ ಪದ್ಧತಿ ಅದೊಂದು ಸ್ಮಾರಕವಾಗಿ ನಾಶದ ಅಂಚಿಗೆ ಹೋಗ್ತಾ ಇದೆ. ಆವಾಗ ನೀವು ಕೇಳ್ಬೋದು, ನೀ ಶಾಸಕರೇ, ನೀವು ಕೇರಳದ ಶಾಸಕರು, ನಿಮಗೆ ಕೊಡಲಿಕ್ಕೆ ಆಗಲ್ವಾ ಅಂತ ಕೇಳಿದರೆ ನಾನು ಮುಕ್ತವಾಗಿ ಹೇಳಿಬಿಡ್ತಾ ಇದ್ದೀನಿ. ಆರ್ಥಿಕವಾಗಿ ಬಹಳ ಸಮಸ್ಯೆಗಳಿರುವ ಒಂದು ಪುಟ್ಟ ಪ್ರಾಂತ್ಯ ಅಂತ ಕೇರಳ. ಈಗಲೂ ಕೂಡ ವಿಧಾನಸಭೆಯಲ್ಲಿ ನನ್ನ ಭಾಷಣವನ್ನು ಅವಲೋಕನ ಮಾಡಿದರೆ ಸಾಧಾರಣವಾಗಿ ವಿಧಾನಸಭೆಯಲ್ಲಿ 90% ಜನರು ಕೂಡ ರಾಜಕೀಯ ಭಾಷಣ ಮಾಡ್ತಾರೆ. ಮಾರನೇ ದಿನ ಪತ್ರಿಕೆಗಳಲ್ಲಿ ಅದು ದೊಡ್ಡ ವರದಿ ಬರ್ಬೋದು.
ನಾನೆದ್ದು ನಿಂತು ಈಗಲೂ ಕೂಡ 3 ವರ್ಷದಲ್ಲಿ ಕೇಳೋದು, ನನ್ನ ಮಕ್ಕಳ ಶಾಲೆಗೆ ಮೂಲಭೂತ ಸೌಕರ್ಯ ಇಲ್ಲ, ನನಗೆ ಅದಿಲ್ಲ ಇದಿಲ್ಲ ಅಂತ. 3 ವರ್ಷದಿಂದ ನನ್ನ ಪಕ್ಕದಲ್ಲಿರೋ ಎಮ್ ಎಲ್ ಎಗಳು ನನ್ನನ್ನು ಗೇಲಿ ಮಾಡ್ತಾ ಇದ್ದಾರೆ, ಏನು ಎಮ್ ಎಲ್ ಎ ಅವರೇ ಇಷ್ಟು ಒಳ್ಳೆ ಭಾಷಣ ಮಾಡ್ತಾ ಇದ್ದೀರಿ, ಲೋಕಸಭಾ ಚುನಾವಣೆ ಮುಗಿದದ್ದು ಒಂದು ಒಳ್ಳೆ ರಾಜಕೀಯ ಭಾಷಣ ಮಾಡಿ ಅಂತ ಹೇಳುವಾಗ, ನಾನು ಈಗಲೂ 3 ವರ್ಷದಿಂದ ವಿಧಾನಸಭೆಯಲ್ಲಿ ನನ್ನ ಕ್ಷೇತ್ರದ ಜನರಿಗೋಸ್ಕರ ಅಭಿವೃದ್ಧಿ ವಿಷಯವಾಗಿ ಅಳ್ತಾ ಇರುವಂಥ ಒಬ್ಬ ವ್ಯಕ್ತಿ ಶಾಸಕನಾಗಿದ್ದೇನೆ. ನಾನು ಇವತ್ತು ಮೊನ್ನೆ ಎರ್ನಾಕುಳಂನಲ್ಲಿ ನಮ್ಮ ಸ್ಪೀಕರ್ ನನಗೆ ಬಹಳ ಬೇಕಾದ ಭೇಟಿಯ ಸಂದರ್ಭದಲ್ಲಿ ಕೂಡ, ವಿಧಾನಸಭಾ ಅಧಿವೇಶನ ಸೋಮವಾರದಿಂದ ಆರಂಭವಾಗ್ತಾ ಇದೆ, ನಾನು ಕೂಡ ಮಂಜೇಶ್ವರದವರ ಕನ್ನಡಿಗೆ ಶಾಸಕ ಎಂಬ ನೆಲೆಯಲ್ಲಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದೇನೆ. ಸ್ವಲ್ಪ ಕರ್ನಾಟಕ ಅಂತ ಹೇಳಿದ್ರೆ ಒಂದು ವಿಶಾಲವಾದ ಪ್ರಾಂತ್ಯ, ನಿಮ್ಮ ಪ್ರಾಂತ್ಯ ಅಂತ ಹೇಳಿದ್ರೆ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಇದ್ದರೂ ಕೂಡ ನಿಮಗೆ ಒಂದು ಆರ್ಥಿಕವಾಗಿ ಅದನ್ನು ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಕೂಡ ನಿಮ್ಮಲ್ಲಿದೆ. ನಾವು ಗಡಿನಾಡಿನ ಕನ್ನಡಿಗರನ್ನು ಈ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ನಮ್ಮನ್ನು ನೀವು ಜೊತೆ ಸೇರಿಸುವಂಥದ್ದು ಕಾರ್ಯಕ್ರಮವಾಗಿ ಇದು ಬದಲಾಗಬೇಕು. ಅದೇ ರೀತಿಯಲ್ಲಿ ಅಂದರೆ ಎಲ್ಲ ಪತ್ರಕರ್ತರು ಯಾವಾಗಾದರೂ ಸಿಗ್ತಾ ಇರ್ತಾರೆ ನಮಗೆ, ಅಂದರೆ ನಾವು 4-5 ವರ್ಷದಿಂದ ಇಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರ್ತೇವೆ. ಅವರ ಒಂದು ಪ್ರೀತಿ ನಾನು ನೋಡ್ತಾ ಇದ್ದೇನೆ, ಯಾವ ರೀತಿ ಒಂದು ಪ್ರೀತಿಯಿಂದ ಮಾತಾಡೋದು, ಒಂದು ಕೂತ್ಕೊಂಡು ಮಾತಾಡೋದು, ಅಂತಹ ತುಂಬ ಕಡಿಮೆ ಜನ ಸಿಗ್ತಾರೆ. ಇಲ್ಲದಿದ್ದರೆ ಪತ್ರಕರ್ತರಂದರೆ ಸ್ವಲ್ಪ ಅವರಿಗೆ ಒಂದು ವಿಶೇಷ ಇದು ಇರ್ತದೆ, ನಮ್ಮಿಂದಾಗಿ ಎಲ್ಲ ಆಗ್ತದೆ ಅಂತ. ಅಂದರೆ ನಿಜವಾಗಿಯೂ ಅವರಿಂದಾಗಿಯೇ ನಮ್ಮ ಹೆಸರಾಗೋದು, ನಮ್ಗೆ ಗೊತ್ತಿದೆ. ಇವತ್ತು ಕೆ ಕೆ ಶೆಟ್ಟರ್ ಅಂದರೆ 4 ಜನರಿಗೆ ಗೊತ್ತಿರೋದಿದ್ದರೆ ಅವರಿಂದಾಗಿಯೇ ಆಗ್ತದೆ ಅಂತ ನಮ್ಗೆ ಗೊತ್ತಿದೆ. ಆದರೂ ಕೂಡ ಇಲ್ಲಿಯ ಕಾಸರಗೋಡು ಜಿಲ್ಲೆಯ ಪತ್ರಕರ್ತರು ಇಷ್ಟು ಒಳ್ಳೆ ಸ್ವಭಾವದವರು ಅಂದರೆ ನನಗೆ ತುಂಬ ಅವರ ಬಗ್ಗೆ ಗೌರವ. ನಾನು ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಇಲ್ಲಿ ಕೂತ್ಕೊಂಡು ನೋಡುವಾಗ ನನಗೆ ಇದು ಮಂಗಳೂರಿನಲ್ಲಿ ಅಡ್ಯಾರ್ ಗಾರ್ಡನ್ನಲ್ಲಿ, ಅಲ್ಲದಿದ್ದರೆ ಉಡುಪಿಯಲ್ಲಿ ಅಮ್ಮಣ್ಣಿ ರಾಮಣ್ಣ ಹಾಲ್ನಲ್ಲಿ ಆಗಿದೆ ಅಂತ ಹಾಗೆ ನನಗೆ ಭಾಸ ಆಗ್ತದೆ. ನಿಜವಾಗಿ ಇಷ್ಟು ದೊಡ್ಡ ಹಾಲ್, ಈ ಸಣ್ಣ ವಿಲೇಜಿನಲ್ಲಿ ಇಷ್ಟು ದೊಡ್ಡ ಹಾಲ್ನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತದೆ ಅಂದರೆ ನಮಗೆ ನಿಜವಾಗಿಯೂ ತುಂಬ ಖುಷಿ ತಂದಿದೆ. ಆ ಒಂದು ವ್ಯವಸ್ಥೆಯಲ್ಲಿ ನಾನು ಈ ಸಭಾಂಗಣ ನೋಡಿದಾಗ ಬಹಳ ಖುಷಿ ಆಗ್ತದೆ. ಯಾಕೆಂದರೆ ಇಲ್ಲಿರುವ ಎಲ್ಲ ಜನರು ಎಷ್ಟು ಇಂಟ್ರೆಸ್ಟಿಂದ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಒಂದು ಈ ಒಂದು ಸಭಕ್ಕೆ ಒಂದು ಖುಷಿ ಬರುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ಧನ್ಯವಾದಗಳು. ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಇನ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಡಿಸೈನ್ ವರ್ಕ್ ಇನ್ ಆರ್ಕಿಟೆಕ್ಚರ್ ದಟ್ ವಿ ವಾಂಟ್ ಟು ಎಕ್ಸಿಕ್ಯೂಟ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್. ದಟ್ ಈಸ್ ಅನ್ ಆಸ್ಪಿರೇಷನ್. ದೇರ್ಸ್ ಅ ಬ್ಯೂಟಿಫುಲ್ ಕನೆಕ್ಷನ್ ದಟ್ ವಿ ಆಸ್ ಇಂಡಿಯನ್ಸ್ ಹ್ಯಾವ್, ವಿ ಆಸ್ ಪೀಪಲ್ ಫ್ರಮ್ ಕನ್ನಡ ಕನ್ನಡಿಗರ್ಸ್ ಹ್ಯಾವ್, ಆ್ಯಂಡ್ ವಿ ಆಸ್ ಪೀಪಲ್ ಫ್ರಮ್ ಸೌತ್ ಆಫ್ ಇಂಡಿಯಾ ಹ್ಯಾವ್. ಸೊ ಈ ಒಂದು ನಮ್ಮ ಹೆಮ್ಮೆ, ಎಸ್ಪೆಷಲಿ ದ ಫ್ಯಾಕ್ಟ್ ದಟ್ ವಾಟ್ ವಿ ಕ್ಯಾನ್ ಡೂ ಟು ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಸ್ಪೆಕ್ಟ್ಯಾಕ್ಯುಲರ್. ಅವರ್ ಓನ್ ಪ್ರಾಕ್ಟೀಸ್ ಹ್ಯಾಸ್ ಬೀನ್ a beautiful example where we managed to build buildings all around the world, mostly in different parts of the country, and we've been rewarded. ಸಿದ್ಧರಾಗಿರಬೇಕು. ಶ್ರೀಮತಿ ಚೇತನಾ ಬೆಳಗೆರೆ, ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತರನ್ನು ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ, ಸನ್ಮಾನ ಪತ್ರವನ್ನು ನೀಡಿ, ಅದರ ಜೊತೆಗೆ ನಗದು ಪುರಸ್ಕಾರ 10,000 ರೂಪಾಯಿ ನೀಡಿ ಇವತ್ತು ನಾವು ಗೌರವಿಸ್ತಾ ಇದ್ದೇವೆ. ಅವರಿಗೆ ಎಲ್ಲದಕ್ಕಿಂತ ದೊಡ್ಡ ಸನ್ಮಾನ ನಿಮ್ಮ ಕರತಾಡನ ದಯವಿಟ್ಟು. ಶ್ರೀಯುತ ಅಶೋಕ್ ಚಂದ್ರಿಗೆ, ನಿವೃತ್ತ ಹಿರಿಯ IPS ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ನೀಡುವ ದತ್ತಿ ಪ್ರಶಸ್ತಿ. ಅಶೋಕ್ ಚಂದರಗಿಯವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ, ಸನ್ಮಾನ ಪತ್ರವನ್ನು ನೀಡಿ, ಅದರ ಜೊತೆಗೆ ನಗದು ಪುರಸ್ಕಾರ 10,000 ರೂಪಾಯಿಯನ್ನು ನೀಡಿ ಇವತ್ತು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. 300ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಕರಾಗಿದ್ದಾರೆ. KUW ಜಯ ವಿವಿಧ ನಮ್ಮ ಮಂಗಳೂರು ನಮ್ಮ ಉಡುಪಿ ಎಂಬ 2 ಕೃತಿಗಳ ಕರ್ತರು. BA LLB ಪದವೀಧರರು. ಹವ್ವಾ ಹಸನ್ ಫೌಂಡೇಶನ್ ಸಂಸ್ಥಾಪಕ ಅಬ್ದುಲ್ಲಾ ಮಾದಮೌಲೆ ಕೂಡ ಮಾಡುವ ದತ್ತಿನಿಧಿ ಪ್ರಶಸ್ತಿಯನ್ನು ಸಕಲ ಗೌರವಾದರಗಳೊಂದಿಗೆ ಸುಂದರ ಸಮಾರಂಭದಲ್ಲಿ ತಮಗೆ ಪ್ರದಾನ ಮಾಡುತ್ತಿದ್ದೇವೆ. ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ
ಶಿರಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತುಗಳ ಅಧ್ಯಕ್ಷರು. ಹಲವಾರು ಕೃತಿಗಳನ್ನು ರಚಿಸಿರುವ ಇವರು ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮ ಗಜಲ್ ಸಂಕಲನ ಹೊರತಂದಿರುವ ಕೀರ್ತಿಗೆ ಪಾತ್ರರು. ನೂರಾರು ಕಡೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ. ವೃತ್ತಿ ಸೇವಾ ಬದುಕು ಆರಂಭಿಸಿದವರು ವಿಜಯ ಕರ್ನಾಟಕ, ಕನ್ನಡ ಪ್ರಭ, ಸಂಯುಕ್ತ ಕರ್ನಾಟಕ, ಮುಂಗಾರು, ಸಂಜೆವಾಣಿ, ಜನವಾಹಿನಿ ಮೊದಲಾದ ಪತ್ರಿಕೆಗಳಲ್ಲಿ ಪ್ರಾದೇಶಿಕ ವರದಿಗಾರ, ಹಿರಿಯ ವರದಿಗಾರ, ಉಪಸಂಪಾದಕರಾಗಿ ಅನನ್ಯ ಅನುಪಮ ಸೇವೆ ಸಲ್ಲಿಸಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿಯು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೂ ಆಗಿರುವ ಇಬ್ರಾಹಿಂ, ಪತ್ರಕರ್ತರ ಸಂಘದ ಹಾಗೂ ಪ್ರೆಸ್ ಕ್ಲಬ್ನ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ತಮಗಿದು KEWJ ಹಾಗೂ ಕಾಸರಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಕ್ಷೇಮಾಭಿವೃದ್ಧಿ ಸಂಘದ ಮನಸ್ಕ ಸ್ನೇಹಿತರು ಹೊಸ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. 2007 ವಾಲ್ಟರ್ ಅವರು ಮಂಗಳೂರಿನಲ್ಲಿ ಇಂಟರ್ನೆಟ್ TV ಪರಿಕಲ್ಪನೆಯನ್ನು ಪರಿಚಯಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಮಂಗಳೂರಿನ ಮೊಟ್ಟ ಮೊದಲ ಇಂಟರ್ನೆಟ್ ಟೆಲಿವಿಷನ್ TV ಡೈಜಿ ವರ್ಲ್ಡ್ ಅನ್ನು ಅವರು ಪ್ರಾರಂಭಿಸಿದರು. ಮಂಗಳೂರು, ಬೆಂಗಳೂರು, ಮುಂಬೈ, ದೋಹಾ, ದುಬೈ ಅಲ್ಲದೆ ಪ್ರಪಂಚದ ವಿವಿಧೆಡೆಗಳಿಂದ ವಿಶೇಷ ಕಾರ್ಯಕ್ರಮಗಳನ್ನು ತನ್ನ ವಾಹಿನಿಯಿಂದ ಮಾಡುತ್ತಲೇ ಬಂದಿದ್ದಾರೆ. ತಮಗಿದು ಪ್ರೀತಿಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ನಮ್ಮ ದತ್ತಿನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಮುಂದಿನ ಸನ್ಮಾನಿತರು ಶ್ರೀ HP ಮದನ್ ಗೌಡ, ಡಾಕ್ಟರ್ ಸುಧಾಕರ್ ಶೆಟ್ಟಿ ಪುಣೆ, ಹಿರಿಯ ಮಕ್ಕಳ ತಜ್ಞರು ನೀಡುವ ದತ್ತಿನಿಧಿ ಪ್ರಶಸ್ತಿ. ಜರ್ನಲಿಸ್ಟ್ IFWJ ಸಂಘಟನೆಯ ಮುಖ್ಯ ಸಾರಥಿಗಳಲ್ಲಿ ಒಬ್ಬರು ಕೂಡ ಶ್ರೀ HP ಮದನಗೌಡ. ಕಾಸರಗೋಡಿನ ಬಗ್ಗೆ ಅಪಾರ ಕಾಳಜಿಯುಳ್ಳ ಆತ್ಮೀಯ ನಮ್ಮ ಹಿತೈಷಿ, ನಮ್ಮ ಮೇಲೆ ಪ್ರೀತಿಯುಳ್ಳ ಪತ್ರಕರ್ತ ಶ್ರೀ ಮದನಗೌಡ ಸರ್ ಅವರನ್ನು ಈ ಸಂದರ್ಭದಲ್ಲಿ ನೆರೆದಿರುವಂತಹ ತಮ್ಮೆಲ್ಲರ ಸಮ್ಮುಖದಲ್ಲಿ ದತ್ತಿನಿಧಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಅಲ್ಪ ಕ್ಷಣಗಳಲ್ಲಿ ಸಮಾರೋಪದ ಹಂತಕ್ಕೆ ತಲುಪ್ತಾ ಇದೆ. ಆ ಬಳಿಕ ನಾವೆಲ್ಲರೂ ದಕ್ಷ ಅವಾರ್ಡ್ ಪುರಸ್ಕೃತ ತಂಡದ ಸದಸ್ಯರು 2022 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯ ಈ ಸೇವೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸುವವರು, ಮುಂಬೈಯಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವಲ್ಲಿ ಶ್ರಮಿಸುತ್ತಾ ಬಂದವರಲ್ಲಿ ಪ್ರಮುಖ ಸಾಧನೆ ನೀಡುವಂತಹ ಅರ್ಹತೆ ಪಡೆದವರು ನವೀನ್ ಕೆಯನ್ನ, ಪತ್ರಿಕೆ ಮುಖ್ಯನ ಸಾಮಾಜಿಕ ಶೈಕ್ಷಣಿಕ ವೈದ್ಯಕೀಯ ಸೇವೆ, ಮುಂಬೈ ಮಹಾನಗರದ ಹೆಚ್ಚಿನ ವಿವಿಧ ಜಾತಿಯ ಸಂಘಟನೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಲಾ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವವರು, ತುಳುನಾಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಲೇಖನಗಳಲ್ಲದೆ ಮುಂಬೈ ಮಹಾನಗರ ಹಾಗೂ ತುಳುನಾಡಿನ ನೂರಾರು ಧಾರ್ಮಿಕ ಕ್ಷೇತ್ರಗಳ ಪರಿಚಯ, ಬಡ ಅಶಕ್ತ ಜಾನಪದ ಕಲಾವಿದರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕೈ ಹಿಡಿದೆತ್ತಿ ಕರೆತರುವಲ್ಲಿ ಅವರು ನಿಸ್ವಾರ್ಥ ಹಾಗೂ ಅವಿಶ್ರಾಂತ ಸೇವೆ ನಡೆಸಿದ್ದಾರೆ, ನಡೆಸುತ್ತಲೇ ಇದ್ದಾರೆ. ಕರ್ನಾಟಕದ ಜಾನಪದ ಸಾಹಿತ್ಯ ಕಲೆಯ ಸಿರಿವಂತಿಕೆಯನ್ನು ದಾಖಲೀಕರಣಗೊಳಿಸಿ ಸಂರಕ್ಷಿಸುವಂತಹ ಗುರುತರ ಜವಾಬ್ದಾರಿಯನ್ನು ಬಹಳ ಕಾಳಜಿಯಿಂದ ನಿರ್ವಹಿಸುತ್ತಾ ಬಂದಿದ್ದಾರೆ. ಎಂದಿಗೂ ಎದೆಮರೆ ಕಾಯಿಯಂತೆ ತೆರೆಮರೆಯಲ್ಲೇ ನಿಂತು ಸೇವೆಗೈಯುವಂತಹ ಪ್ರಚಾರ ಬಯಸದ ಮೌನ ಸಾಧಕ ಅವರು. ಪಾಕ ಸಂಗಮದ ಲೇಖಕಿ, ತಂದೆ HS ತಿಮ್ಮಪ್ಪಯ್ಯ ಕೂಡ ಲೇಖಕರು, ಕಾಫಿ ತೋಟ ಮಾಲೀಕರು ಆಗಿದ್ದಾರೆ. ಕೊಡಗಿನ ಹೆಸರಾಂತ ದೈನಿಕ ಶಕ್ತಿಯ ಪ್ರಮುಖ ಲೇಖಕರಾಗಿ ನೂರಾರು ಲೇಖನ ಬರೆದಿರುವ ಅನಿಲ್, ಕಾಡುಗಳ ವೀರಪ್ಪನ್ ಕಾರ್ಯಾಚರಣೆ ಕುರಿತು, ವೀರಪ್ಪನ್ ಸಂಚರಿಸಿದ ಕಾಡಿನಲ್ಲಿ ಸತತ 2 ವರ್ಷಗಳ ಕಾಲ ತಿರುಗಾಡಿ ಶಕ್ತಿಯಲ್ಲಿ ಬರೆದಂತಹ ತನಿಖಾ ವರದಿಗೆ ರಾಜ್ಯ ಪತ್ರಕರ್ತರ ಸಂಘದಿಂದ ಅತ್ಯುತ್ತಮ ತನಿಖಾ ವರದಿ ಪ್ರಶಸ್ತಿ ಲಭಿಸಿತ್ತು. ಅನಿಲ್ ಅವರಿಗೆ ರಾಜ್ಯ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದಿಂದ 59 ಪ್ರಶಸ್ತಿಗಳು ಲಭಿಸಿರುವುದು ಇಡೀ ಕೊಡಗು ನಾಡಿಗೆ ಹೆಮ್ಮೆಯಾಗಿದೆ. ಛಾಯಾಗ್ರಹಣದಲ್ಲಿಯೂ ಅನಿಲ್ ಎತ್ತಿದ ಕೈಯಾಗಿದ್ದು, ರಾಷ್ಟ್ರಮಟ್ಟದ ಮಹೀಂದ್ರ ಅಂಡ್ ಮಹೀಂದ್ರ ಅವರ ಬೆಸ್ಟ್ ಫೋಟೋಗ್ರಾಫಿ ಪ್ರಶಸ್ತಿಯು ಅವರಿಗೆ ಲಭಿಸಿದೆ. 12 ವರ್ಷಗಳಿಂದ ಡಾಕ್ಯುಮೆಂಟರಿ ನಿರ್ಮಾಣದಲ್ಲಿಯೂ ಪ್ರಶಸ್ತಿ ಲಭಿಸಿದ್ದು. ಈವರೆಗೆ 26 ಡಾಕ್ಯುಮೆಂಟರಿಗಳಿಗೆ ನಿರ್ಮಾಣ ನಿರ್ದೇಶನ ನೀಡಿದ್ದಾರೆ. ರೋಟರಿ ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಘಟನೆ ಸುದ್ದಿ ಸಂಪಾದನೆಯೊಂದಿಗೆ ವರದಿಗಾರಿಕೆಗೆ ಶುರು ಮಾಡಿದ್ರು. ವಿಜಯ ಕರ್ನಾಟಕ ಪತ್ರಿಕೆಗೆ ಬೀದರ್ ಜಿಲ್ಲಾ ವರದಿಗಾರರಾಗಿ ಸದಾನಂದ ಜೋಶಿ ಅವರು 99 ನೇಮಕವಾದರು. ತಮಗೆ ಸಿಕ್ಕ ಅವಕಾಶದ ಭರಪೂರ ಸದ್ಬಳಕೆ ಮಾಡಿಕೊಂಡ ಸದಾನಂದ ಜೋಶಿ ಅವರು ತಮ್ಮ ಹರಿತವಾದ ಪ್ರಖರವಾದ ಲೇಖನಿ ಮೂಲಕ ಬೀದರ್ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅಪರೂಪದ ಕೊಡುಗೆ ನೀಡಿದರು. 2012 ವಿಜಯವಾಣಿ ಪತ್ರಿಕೆಗೆ ಬೀದರ್ ಜಿಲ್ಲಾ ಹಿರಿಯ ವರದಿಗಾರರಾಗಿ ಸೇವೆಗೆ ಸೇರಿದರು. ಸರ್ಕಾರ ಮತ್ತು ಜನರ ಕೊಂಡಿಯಾಗಿ ಪತ್ರಕರ್ತರು ಹೇಗೆ ಕೆಲಸ ಮಾಡಬೇಕು ಎಂಬುದಕ್ಕೆ ಅವರು ಮಾಡಿರುವಂತಹ ಕೆಲಸಗಳೇ ಸಾಕ್ಷಿ. ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮನೆ ನಿರ್ಮಿಸಿ
ಕೊಡುವಲ್ಲಿ ಪ್ರಯತ್ನಿಸಿ ಯಶಸ್ವಿಯಾದವರು. ಕೊರೋನಾ ಸಂದರ್ಭದಲ್ಲಿ 6,000+ ಕುಟುಂಬಗಳಿಗೆ ಕಿಟ್ ವಿತರಣೆಗೆ ನೆರವಾದ ಕೀರ್ತಿ ಇವರದ್ದು. ನೂರಾರು ಕಡೆ ಬಿರುದು, ಪ್ರಶಸ್ತಿ, ಸನ್ಮಾನ, ಗೌರವಕ್ಕೆ ಪಾತ್ರರಾಗಿದ್ದಾರೆ. ಗ್ರಾಮಗಳಲ್ಲಿ ನಾಯಿಗಳಿಗೆ ಲಸಿಕೆ ಶಿಬಿರ, ಮದ್ಯವರ್ಜನ ಶಿಬಿರ, ಉಚಿತ ಪುಸ್ತಕ ವಿತರಣೆ, ಕಲಿಕೋಪಕರಣ ವಿತರಣೆ ಮುಂತಾದ ಕಾರ್ಯಕ್ರಮ ನಡೆಸಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಹಲವು ಗ್ರಾಮಗಳ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಅಣೆಕಟ್ಟು ಕೊರತೆಯ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಸರ್ಕಾರದ ಸ್ಪಂದನೆ ದೊರಕಿಸಿದ್ದಾರೆ. ದಿವಾಕರ್ ಬಿ ಶೆಟ್ಟಿ ಅವರಿಗೆ ನಮ್ಮ ಪೂರ್ವಕ ದೈನಿಕ ಪತ್ರಿಕೆಯಲ್ಲಿ ಸುಮಾರು 20 ವರ್ಷಗಳ ಕಾಲ ಸುದ್ದಿ ಸಂಪಾದಕರಾಗಿ, ಉಪಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದರು. ಕಾರ್ಯವನ್ನು ಕನ್ನಡ ಸಂಚಿಕೆಯ ಆರಂಭಿಕ ಸಂಪಾದಕರಿಗರು. ಇವರ ಇತರ ಸೇವೆಗಳ ಬಗ್ಗೆ ಕಣ್ಣು ಹೊರಳಿಸಿದಾಗ ಸುದೀರ್ಘ 15 ವರ್ಷಗಳ ಕಾಲ ಕರ್ನಾ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ನಿರ್ದೇಶಕರು, ತುಳುಕೂಟ ಕಾಸರಗೋಡು ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಅಖಿಲ ಭಾರತ ತುಳು ಒಕ್ಕೂಟದ ಕಾರ್ಯದರ್ಶಿ, ಶ್ರೇಣಿ ಶ್ರೀ ಶಾರದಾಂಬ ಪ್ರೌಢಶಾಲೆಯಲ್ಲಿ 4 ಬಾರಿ ರಕ್ಷಣ ಶಿಕ್ಷಕ ಸಂಘದ ಅಧ್ಯಕ್ಷ, ಕಾಟುಕುಟ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈರ್ ಸೆಕೆಂಡರಿ ಶಾಲೆಯಲ್ಲಿ 1 ವರ್ಷ ಹಾಗೂ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನಲ್ಲಿ 1 ವರ್ಷ ಶಿಕ್ಷಕ ರಕ್ಷಣ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಳೆದ ಅನೇಕ ಕನ್ನಡದ ಮನಸ್ಸುಗಳಿದ್ದಾರೆ, ಆದರೆ ಇಲ್ಲಿ ಇದರ ಹಿಂದೆ ತೆರೆಯ ಹಿಂದೆ ಸದಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇದರ ಸಹಯೋಗದಲ್ಲಿ ನಡೆದಂತಹ ದತ್ತಿನಿಧಿ ಪುರಸ್ಕಾರ ಹಾಗೂ ಕನ್ನಡ ಸಂಸ್ಕೃತಿ ಉತ್ಸವದ ಒಂದು ನಿಮಿಷ ಶೆಟ್ಟಿ, ಎಂ ಕೆ ಪ್ರಾಣೇಶ್, ಬಿ ಪಿ ಸೇನಿ ಅಂತ ಪತ್ರಕರ್ತ, ಸುಮಾರು 28 ವರ್ಷ 2 ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾವ. ಈಗ ಕಾಸರಗೋಡಿನ ಅನೇಕ ಸಂಘ ಸಂಸ್ಥೆಗಳಲ್ಲಿ ದುಡಿಯುತ್ತಾ ಇದ್ದೇನೆ. ನನಗೆ ಇವತ್ತು ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘದ ಕ್ಷೇಮಾಭ್ಯುದಯ ಸಂಘದ ವತಿಯಿಂದ ದತ್ತಿನಿಧಿ ಪ್ರಶಸ್ತಿ ನನಗೆ ನೀಡಲಾಗಿದೆ. ನನಗೆ ಈ ಪ್ರಶಸ್ತಿ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ನಾನು ಧನ್ಯವಾದವನ್ನು ಮೊದಲಾಗಿ ತಿಳಿಸ್ತಾ, ಕಾಸರಗೋಡಿನಲ್ಲಿ ಕನ್ನಡ ಪತ್ರಿಕೆ ಅಂತ ಹೇಳುವಾಗ ಮಲಯಾಳ ನಾಡಿನಲ್ಲಿ ಕನ್ನಡ ಪತ್ರಿಕೆಗಳು ಹೇಗೆ ಬೆಳೆದು ಬಂದವು ಅಂತ ಸಾಮಾನ್ಯವಾಗಿ ನಾವು ಇಲ್ಲಿ ವಿಶ್ಲೇಷಣೆ ಮಾಡುವಾಗ ಕನ್ನಡ ಪತ್ರಿಕೆಗೆ ಸ್ಥಾನಮಾನ ಇಲ್ಲದಂಥ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ 5-6 ಪತ್ರಿಕೆಗಳು ಇಲ್ಲಿ ಪ್ರಕಟ ಆಗುತ್ತಿರುವಂಥ ಸಂದರ್ಭದಲ್ಲಿ ತುಂಬ ಸ್ಪರ್ಧಾತ್ಮಕ ಒಂದು ಪತ್ರಿಕಾ ಇದು ಇತ್ತು. ಆದರೆ ಇದು ಬರಬರುತ್ತಾ ಈ ಪತ್ರಿಕೆಗಳ ಈ ಸಂಖ್ಯೆ ಕಡಿಮೆ ಆಗಿ ಇವತ್ತು ಒಂದು ಪತ್ರಿಕೆಗೆ ಮಾತ್ರ ಕನ್ನಡ ಪತ್ರಿಕೆ ಅಂತ ಉಳಿದುಕೊಂಡಿದೆ. ಇದರಲ್ಲಿ ಸ್ಥಾಪಕ ನಾನು, ಸಂಪಾದಕನಾಗಿ ಕನ್ನಡ ಪತ್ರಿಕೆಯನ್ನು ಆರಂಭಿಸಿ ಇಲ್ಲಿ ಅನೇಕ ಯುವ ಜನರಿಗೆ, ಕನ್ನಡದ ಜನರಿಗೆ ನಾವು ಪತ್ರಕರ್ತರಾಗಿ ಬೆಳೆಯಲು ಸಹಕಾರವನ್ನು ನೀಡಿದ್ದೇವೆ ಈ ಪತ್ರಿಕೆ ಮೂಲಕ. ಹಾಗೂ ಇಲ್ಲಿನ ಎಲ್ಲ ಆಗು ಹೋಗುಗಳ ಬಗ್ಗೆ ನಾವು ವರದಿ ಮಾಡುತ್ತಾ ಕನ್ನಡಿಗರ ಕ್ಷೇಮಾಭ್ಯುದಯಕ್ಕಾಗಿ ನಾನು ಮತ್ತು ನನ್ನ ಜೊತೆಯಲ್ಲಿದ್ದ ಎಲ್ಲ ಪತ್ರಕರ್ತರು ಪ್ರಯತ್ನ ಪಟ್ಟಿದ್ದೇವೆ. ನಮಗೆ ಇದೊಂದು ಹೆಮ್ಮೆ ಆಗ್ತದೆ. ನನಗೆ ಈ ಪ್ರಶಸ್ತಿ ಲಭಿಸಿದ್ದಕ್ಕೆ ನನಗೆ ಲಭಿಸಿದ್ದಲ್ಲ, ಇಲ್ಲಿನ ಎಲ್ಲ ಕನ್ನಡ ಪತ್ರಕರ್ತರಿಗೆ ಲಭಿಸಿದಂಥ ಪ್ರಶಸ್ತಿ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.